ಕಾಂಗ್ರೆಸ್ ಜನಾಂದೋಲನ ಮತ್ತು ಮೈತ್ರಿ ಪಕ್ಷಗಳ ಪಾದಯಾತ್ರೆಯಿಂದ ಜನರಿಗೆ ನೀವು ಏನು ಸಂದೇಶ ಕೊಟ್ರಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮೈಸೂರಲ್ಲಿ MLC ಎಚ್ ವಿಶ್ವನಾಥ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು, ಪಾದಯಾತ್ರೆ ಸಮಾವೇಶದಕ್ಕೂ ಪರಸ್ಪರ ಬೈದಾಡ್ಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಸಿದ್ದರಾಮಯ್ಯ ಎರಡು ಬಾರಿ ಮುಖ್ಯಮಂತ್ರಿ ಆದರೂ ಒಂದು ನಿವೇಶನ ಹಂಚಿಕೆ ಮಾಡಲಿಕ್ಕೆ ಆಗಲಿಲ್ಲ. ಮೂಡಾದಲ್ಲಿ ನಿವೇಶನಕ್ಕಾಗಿ 86,000 ಅರ್ಜಿ ಹಾಕಿದ್ದಾರೆ, ಇದುವರೆಗೂ ಕೂಡ ಯಾವುದೂ ಹಂಚಿಕೆ ಆಗಿಲ್ಲ. ಇನ್ನು ದೋಸ್ತಿಗಳು ಕೂಡ ಪಾದಯಾತ್ರೆ ಮಾಡಿದರು, ಕಾಂಗ್ರೆಸ್ ಜನಾಂದೋಲನ ಮಾಡಿದ್ರು. ಇದರಿಂದ ಜನರಿಗೆ ಏನು ಪ್ರಶ್ನೆ, ಏನು ನೀವು ಸಂದೇಶವನ್ನು ಕೊಟ್ಟ್ರಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ MLC ಎಚ್ ವಿಶ್ವನಾಥ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಈಗ ಪಾದಯಾತ್ರೆ ಜನಾಂದೋಲನ ಯಾತ್ರೆ ಎಲ್ಲ ಮುಗಿದೋಗಿತ್ತು. ಪಾದಯಾತ್ರೆ ಉದ್ದಕ್ಕೂ ಜನಾಂದೋಲನ ಉದ್ದಕ್ಕೂ ಕೂಡ ಏನು ಸಂದೇಶ ಕೊಟ್ಟಿ ನಾಡಿನ ಜನರಿಗೆ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ನೀವು ಕೊಟ್ಟು ಸಂದೇಶ ಏನು ಈ ದೇಶದ ಈ ನಾಡಿನ ಜನ? ಪರಸ್ಪರ ಆರೋಪಗಳ ಪಟ್ಟಿಗಳಾಗ್ತೇ ಹೊತ್ತು ನೀನು ಕಳ್ಳ, ನಿಮ್ಮ ಅಪ್ಪ ಕಳ್ಳ ಈ ಥರ ಮಾತಾಡ್ಕೊಂಬಂದ್ರಲ್ಲ, ನಾಚಿಕ್ಗೇಡಿ ನಾಚಿಕ್ಗೇಡಿ. ಹಾಂ, ಕರ್ನಾಟಕದ ರಾಜಕಾರಣ ಇಷ್ಟು ಅಧೋಗತಿಗೆ ಹೋಗ್ತಾ ಇದೆ ಅಂತಂದರೆ ಯಾರೂ ಸಹಿಸಲ್ಲ ಇದನ್ನು. ಯಾರು ಕೆಂಗಲ್ ಹನುಮಂತಯ್ಯನವರು, ಪುಣ್ಯಾತ್ಮ ನಿಜಲಿಂಗಪ್ಪನವರು, ಅವರೆಲ್ಲ ಭಾಳ ಪಾರದರ್ಶಕವಾಗಿ ನಡೆದಂಥವ್ರು. ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜ್ ಅರಸ್, ರಾಮಕೃಷ್ಣ ಹೆಗಡೆ ಎಂತೆಂಥವ್ರು, ಏನ್ರಿ ಅದನ್ನೆಲ್ಲ ಧೂಳಿಪಟ ಮಾಡಾಕ್ಬಿಟ್ರಲ್ಲ. ಸಿದ್ದರಾಮಯ್ಯನವರು ನಿಮ್ಮ ಕಾಲದಲ್ಲಿ ನಿಜ ನಿಮ್ಮ ಬಗ್ಗೆ ನಮಗೆಲ್ಲ ಭಾಳ ಅಭಿಮಾನ. ನೀವು ನಾವೆಲ್ಲ ಒಟ್ಟಿಗೆ ಓದ್ದವ್ರು, ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡಿದವ್ರು. ಸುಮ್ಮನೆ ಹೇಳ್ತೀರ ಕಾನೂನಿದೆ ಕಾನೂನಿದೆ ಕಾನೂನು, ಆಲ್ರೈಟ್ ಕಾನೂನಿದೆ ಇಲ್ಲ ಅಂತಿಲ್ಲ, ನಾವು ಓದ್ಕೊಂಡಿರೋ ಕಾನೂನು ಪ್ರಾಕ್ಟೀಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.